ಫ್ಯಾನ್ಸು ಕೂಡ ಮಾರ್ಟಿನ್ ಇದೇ ರೀತಿ ಇದಕ್ಕಿನ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಕಾಯ್ತಿದ್ದಾರೆ. ಮಾರ್ಟಿನ್ ಯಾವಾಗ ಬರುತ್ತೆ? ಇವತ್ತು ಉಪಾಧ್ಯಕ್ಷ ಮಾರ್ಟಿ ಅಂತ ಹೇಳ್ತೀನಿ. ಜಗ್ಗಿ ಬಾಯಿ ಎಷ್ಟೋ ನಿಮ್ ಮೂವಿದೆ ಡೈಲಾಗ್ ಗಳಿತ್ತು ಅದರಲ್ಲಿ, ಸೊ ಎಷ್ಟು ಎಂಜಾಯ್ ಮಾಡಿದ್ರಿ ಅಂತ? ಇಲ್ಲ, ನಮ್ಮ ಮೂವಿ ಡೈಲಾಗ್ ಇತ್ತು ಅಂತ ಅಲ್ಲ, ಸಿನಿಮಾ ಕರೆಕ್ಟ್ ಆಗಿ ನಾನು ಹೇಳುತ್ತಲ್ಲ, ಪ್ರತಿಯೊಬ್ಬ ಡೈರೆಕ್ಟರು 5ನೇ ರೀಲು 6ನೇ ರೀಲು ಹಿಡಿಯೋದೇ ಕಷ್ಟ ಆಡಿಯನ್ಸ್ನ. ಸೊ ಅದನ್ನು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಚೆನ್ನಾಗಿದೆ, ಎಲ್ಲರೂ ಎಂಜಾಯ್ ಮಾಡೋ ಅಂತ. ಸರ್ ಕರೆಕ್ಟಾಗಿ ಆ ಸಿಚುಯೇಷನ್ಗೆ ಬರೆದಿದ್ದಂಥ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಿ, ಅದನ್ನೇ ನಾನು ಹೇಳ್ತಾರೆ ಡೈರೆಕ್ಟರ್ಸ್ ವರ್ಕ್ ಇದು ಕಾಣಿಸ್. ಒಂದೊಳ್ಳೆ ಸಿನಿಮಾ ಅಧ್ಯಕ್ಷ 8 ಇಯರ್ಸ್ ಹಿಂದೆ ಬಂದಿತ್ತು ಮಿರಾಕಲ್, ಈಗ ಉಪಾಧ್ಯಕ್ಷ ಚಿಕ್ಕಣ್ಣ ಮಾಡ್ತಾರೆ, ನೆಕ್ಸ್ಟ್ ಗೌರವ ಅಧ್ಯಕ್ಷ ನಮ್ಮ ಉಮಾಪತಿ ಸರ್ ಮಾಡ್ಲಿ, ಒಳ್ಳೇದಾಗ್ಲಿ. ಕಂಪ್ಲೀಟ್ ಕಾಮಿಡಿ ಸಿನಿಮಾ ಚಿಕ್ಕಣ್ಣ ಅವರು, ಸುಮ್ಮನೆ ನಿಂತ್ಕ ಸುಮ್ಮನೆ ಅಲ್ಲ, ಒಂದು ನಿಮಿಷ, ಚಿಕ್ಕಣ್ಣ ಅವರು ಬಹಳ ಅದ್ಭುತವಾಗಿ ಕಾಮಿಡಿ, ಆಮೇಲೆ ಉಮಾಪತಿ ಸರ್ ಪ್ರೊಡಕ್ಷನ್ ಬಂದಿರೋದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳೇ. ಸೊ ಈ ಸಿನಿಮಾನು ದೊಡ್ಡ ಸಿನಿಮಾನೇ ಅದೇ ಸಾಲಿನಲ್ಲಿ, ಸೊ ಅದೇ ಸಾಲಿನಲ್ಲಿ ನಿಂತ್ಕೊಳ್ಳಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು, ಶ್ರೀಮತಿ ಪ್ರೊಡಕ್ಷನ್ಲ್ಲಿ ಒಂದು ಅವಾರ್ಡ್ ಸಿನಿಮಾ ಕೂಡ ಮಾಡಿದ್ರು, ಬಹಳ ದೊಡ್ಡ ಮಟ್ಟಕ್ಕೆ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಸೌಂದ ಆಯಿತು. ಈಗ ಉಪಾಧ್ಯಕ್ಷ 8 ಇಯರ್ಸ್ ಇಂದ ಏನ್ ಮಿರಾಕಲ್ ಆಗಿತ್ತು ಅದು ಇವತ್ತು ನಮ್ಮ ಧ್ರುವ ಸರ್ ಜೊತೆ ನೋಡಕ್ ಬಂದಾಗ ಗೊತ್ತಾಗ್ತಾ ಇದೆ. ಅವ್ರಿಗೆ ಬಹುಶಃ ಅವ್ರ ಆಪ್ತರಿಗೆ ಸೀಟ್ ಕೂಡ ಸಿಗ್ತಿರ್ಲಿಲ್ಲ ಬಾಲ್ಕನ್ಲಿ, ಎಲ್ಲ ಕೆಳಗೆ ಕೂತಿರು. ನಾನು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಖುಷಿಯಿಂದ, ಇದು ಎಸ್ಪೆಷಲಿ ಹೊಸ ವರ್ಷದಲ್ಲಿ ಮೊದಲ ಸಕ್ಸಸ್ ಸಿನಿಮಾ ಚಿಕ್ಕಣ್ಣವರ ಉಪಾಧ್ಯಕ್ಷ. ನಿರ್ಮಾಪಕರಿಗೆ ಅಭಿನಂದನೆಗಳು. ಶರಣ್ ಅವರು ಅಧ್ಯಕ್ಷ ಮಾಡಿದ್ರು, ಚಿಕ್ಕಣ್ಣ 8 ವರ್ಷ ಆದ್ಮೇಲೆ ಉಪಾಧ್ಯಕ್ಷ ಮಾಡಿದ್ರು. ಇವರು ಹೆಚ್ಚು ಕಡಿಮೆ ರೆಡಿ ಆಯ್ತಿರು ನೋಡ್ರೆ, ಗೌರವ ಅಧ್ಯಕ್ಷ, ಖಜಾಂಚಿ, ಸೆಕ್ರೆಟರಿ ಯಾವ್ದಿಲ್ವಾ ಆಗಂಗ್ ನೋಡಿ, ಅವ್ರ ಹಂಗ ಆಗಂಗ್ ರೆಡಿ ಆಯ್ತಾರ ಪಾಪ, ಜಿಮ್ ಗಿಮ್ ಎಲ್ಲ ಮಾಡ್ಕೊಂಡು. ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ, ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ. ಫ್ಯಾಮಿಲಿ ಸಮೇತ ನೋಡಿ ನೋಡಿದ್ರಲ್ಲ, ಇವತ್ತು ನಮ್ಮ ಧ್ರುವ ಸರ್ ಬಂದಾಗ ಒಂದ್ ಸೀಟ್ ಕೂತ್ಕೊಂಡೆಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡ್ತಾರೆ, ಇದೇ ಖುಷಿ ಸಂಭ್ರಮ ಫ್ಯಾಮಿಲಿ ಜೊತೆಗೆ ಸೀಟಲ್ಲಿ ಕೂತ್ಕೊಂಡು ನಾಳೆ ನೋಡಿ. ಸಂಜೆ ಶೋ ನೋಡಿ. ಥ್ಯಾಂಕ್ ಯು ಸರ್. ಅಲ್ಲ, ಖುಷಿ ಆಯ್ತು, ಯಾಕೆಂದ್ರೆ ನನಗೆ ಇವಾಗ ನನಗೆ ಒಂದು ಧೈರ್ಯ ಬಂದಿದ್ದೇನು ಅಂದರೆ, ಇಂಡಸ್ಟ್ರಿ ಎಲ್ಲ ಕಲಾವಿದರು ನಮ್ಮ ಸಪೋರ್ಟಿಗೆ ನಿಂತರು, ಬಟ್ ನಮ್ಮ ಧ್ರುವ ಬ್ರೋ ಫೋನ್ ಮಾಡಿ ಹೇಳಿದ್ರು ನೀವು ತಲೆ ಕೆಡಿಸ್ಕೊಂಬಿಡ್ರಿ, ಸಿನಿಮಾ ರಿಲೀಸ್ ಆಗಿದ್ದ ನೆಕ್ಸ್ಟ್ ಡೇನೆ ಮೇನ್ ಥಿಯೇಟ್ರಿಗೆ ಬಂದು ನೋಡ್ತೀನಿ. ನಾನು ಮಲ್ಟಿಪ್ಲೆಕ್ಸು ಅಲ್ಲಿ ಇಲ್ಲಿ ನೋಡಿದ್ರೆ ಬೇರೆ ರೀತಿ, ಬಟ್ ಎಲ್ಲ ಫ್ಯಾನ್ಸ್ಗಳು ಬಂದಿದ್ದಲ್ಲಿ ನೋಡಿದ್ರೆ ನನಗೂ ಸಿನಿಮಾ ಎಂಜಾಯ್ ಮಾಡುವಂಥ ಒಂದು ಅವಕಾಶ ಸಿಗ್ತದೆ ಅಂತೇಳಿ, ಏನು ಮಾತು ಕೊಟ್ಟಿದ್ರು ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ. ನಾವು ಫಾಲೋ ಅಪ್ ಮಾಡೋದಕ್ಕಿಂತ ಹೆಚ್ಚಾಗಿ ಇವ್ರು ಫಾಲೋ ಅಪ್ ಮಾಡಿ ಚೆನ್ನಾಗಿ ಆಗ್ತಾ ಇದೆಯಾ, ಎಲ್ಲ ವ್ಯವಸ್ಥೆಗಳಾಗಿದೆಯಾ ಅಂದರೆ, ಸಿನಿಮಾದು ಸುಸೂತ್ರವಾಗಿ ನಡೀತಾ ಇದೆಯಾ, ಡಿಸ್ಟ್ರಿಬ್ಯೂಷನ್ ಎಲ್ಲ ಅಷ್ಟರ ಮಟ್ಟಕ್ಕೆ ಕಾಳಜಿ ವಹಿಸಿದ್ರಲ್ಲ, ಭಾಳ ಖುಷಿಯಾಯಿತು. ನಿಜವಾಗ್ಲೂ ನನಗೆ ಖುಷಿಯಾಗಿದೆ ಅಂದರೆ 2024 ನಿಜವಾಗ್ಲೂ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ವರ್ಷ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಉಪಾಧ್ಯಕ್ಷ ರಿಲೀಸ್ ಆಗಿದೆ, ಮಾರ್ಟಿನ್ನು ಕೇಡಿ ಇದೇ ವರ್ಷ ರಿಲೀಸ್ ಆಗ್ತದೆ, ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಇದೆ. ಈ 2024ನೇ ವರ್ಷ ತುಂಬ ಎಕ್ಸ್ಪೆನ್ಸಿವ್ ಅಂದರೆ ಆಡಿಯನ್ಸ್ಗೆ ಎಕ್ಸ್ಪೆನ್ಸಿವ್, ನಮ್ಮ ಇಂಡಸ್ಟ್ರಿಗೆ ಒಂಥರ ಈ ಪಾಕೆಟ್ ಫುಲ್ ಆಫ್ ಇದು ಇಯರ್ ಅಂತ ನಾನು ಭಾವಿಸ್ತೀನಿ. ಉಮಾಪತಿ ಅವರು ಹೈ ಬಜೆಟ್ ಪ್ರೊಡ್ಯೂಸರು, ಸೊ ಧ್ರುವ ಅವರು ಪಕ್ಕದಲ್ಲಿದ್ದಾರೆ, ಸೊ ನೆಕ್ಸ್ಟ್ ಏನಾದರೂ ಡೇಟ್ ಅನೌನ್ಸ್ ಮಾಡ್ಬೋದು ಹೊಸ ಫಿಲಮ್? ಈಸಿಯಾಗಿ ತೊಗೊಳಂಗಿದ್ದಿದ್ರೆ ಇಷ್ಟೊದಕ್ಕೆ ನಮ್ದೊಂದು ಇರೋದು ಅಪ್ಲಿಕೇಶನ್. ಓಕೆ, ಸೊ ಲಿಸ್ಟಲ್ಲಂತೂ ಇದ್ದಾರೆ, ಅವರೇ ಹೇಳಬೇಕು. ಯಾಕಂದರೆ ಏನಾಗಿದೆ, ಅವ್ರದ್ದು ಕ್ಯೂ ಜಾಸ್ತಿ ಇದೆ, ನಾವು ಕೇಳ್ಕೊತಾ ಇರ್ತೀವಿ ಕ್ಯೂ ಕಡಿಮೆ ಆಗಿದ್ದಾರಪ್ಪ ಅಂತ, ಕ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರ ಏನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಹೇಳೋದಲ್ಲ, ಉಮಾಪತಿ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ಏನೇನು ದೊಡ್ಡ ಸಿನಿಮಾಗಳು ಮಾಡ್ಕೊಂಬಂದಿದ್ದೀವಿ, ನನಗೂ ಅಷ್ಟೇ ಒಂದು ಅದ್ಧೂರಿ ಸಿನಿಮಾ ಕೊಡಬೇಕು ಅನ್ನೋದೊಂದು ಭಾಳ ಆಸೆ ಇದೆ. ಬ್ರೋ ಯಾವಾಗ ಹೇಳ್ತಾರೋ ಅವಾಗ ಪ್ಲ್ಯಾನ್ ಮಾಡೋಣ, ಇವ್ರು ಫ್ರೀ ಆಗಬೇಕಷ್ಟೇ. ಇಬ್ರು ಕಾಂಬಿನೇಷನ್ಲಿ ಮತ್ತೊಂದು ದೊಡ್ಡ ಫಿಲ್ಮ್ ನೋಡಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.